ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಹೇಳಿಕೊಳ್ಳಬೇಕಾದ ವಿಷ್ಣು ಸಹಸ್ರನಾಮದ ಶ್ಲೋಕಗಳು. ನಮ್ಮ ಜನ್ಮ ನಕ್ಷತ್ರ ಹಾಗೂ ರಾಶಿಗಳು ನಮ್ಮ ಬದುಕಿನ ಮೇಲೆ ಭವಿಷ್ಯದ ಮೇಲೆ ತುಂಬ ಪ್ರಭಾವ ಬೀರುತ್ತವೆ. ಬರುವ ಎಡರು ತೊಡರುಗಳನ್ನು ನಿವಾರಿಸಲು ನಕ್ಷತ್ರ ಶಾಂತಿ ಹೋಮ ನಡೆಸುವ ಸಂಪ್ರದಾಯವೂ ಬಹಳಷ್ಟಿದೆ. ಆದರೆ ಗ್ರಹಚಾರಗಳ ನಿವಾರಣೆಗೆ ಶ್ರೇಷ್ಠವಾದ ಕ್ರಮ ನಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ಪಾರಾಯಣ ಮಾಡುವುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವ 27 ನಕ್ಷತ್ರಗಳಿಗೂ ತಲಾ 4 ಪಾದಗಳಂತೆ ಒಟ್ಟು 108 ವಿಭಾಗಗಳಿದ್ದು, ಒಂದೊಂದು ನಕ್ಷತ್ರದ ಒಂದೊಂದು ಪಾದಕ್ಕೂ ಒಂದೊಂದು ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪಾರಾಯಣ ಮಾಡುವುದು ಸಂಪ್ರದಾಯದಲ್ಲಿ ಬಂದಿದೆ. ಅಶ್ವಿನಿ ಭರಣಿಯಿಂದ ಉತ್ತರ ಭಾದ್ರ ರೇವತಿವರೆಗೂ ಇರುವ ಒಟ್ಟು 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರಕ್ಕೂ 4 ಪಾದಗಳು. ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ಈ ಮುಂದೆ ತಿಳಿಸಿರುವಂತೆ ಅದಕ್ಕನುಗುಣವಾದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿಕೊಳ್ಳಬೇಕು. ಇದರಿಂದ ನಿಮ್ಮ ತೊಂದರೆಗಳು, ಅನಾರೋಗ್ಯ, ಆರ್ಥಿಕ ಸಮಸ್ಯೆಗಳು, ಬೇಸರ ಹಾಗೂ ಗ್ರಹಚಾರಗಳು ಸಂಪೂರ್ಣ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲ, ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ ಎಲ್ಲ ಶುಭ ಹಾಗೂ ಮಂಗಳ ಫಲಗಳು ಸಿದ್ಧಿಸುತ್ತವೆ. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಎಷ್ಟನೆಯ ಪಾದ ಎಂದು ಗೊತ್ತಿಲ್ಲದವರಿಗೆ ಆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳಿಕೊಳ್ಳಬೇಕು. ಮೃಗಶಿರ ನಕ್ಷತ್ರ 1ನೇ ಪಾದದವರು ಹೇಳಿಕೊಳ್ಳಬೇಕಾದ ಶ್ಲೋಕ: ಉಪೇಂದ್ರೋ ವಾಮನಃ ಪ್ರಾಂಶು ರಮೋಘ ಶುಚಿರುರ್ಜಿತಃ ಅತೀಂದ್ರಃ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ಮೃಗಶಿರ ನಕ್ಷತ್ರ 2ನೇ ಪಾದದವರು ಹೇಳಿಕೊಳ್ಳಬೇಕಾದ ಶ್ಲೋಕ: ವೇದ್ಯೋ ವೈದ್ಯಃ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಮೃಗಶಿರ ನಕ್ಷತ್ರ 3ನೇ ಪಾದದವರು ಹೇಳಿಕೊಳ್ಳಬೇಕಾದ ಶ್ಲೋಕ: ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿಃ ಅನಿರ್ದೇಶ್ಯವಶು ಶ್ರೀಮಾನ್ ಅಮೇಯಾತ್ಮ ಮಹಾದ್ರಿದುಕ್. ಮೃಗಶಿರ ನಕ್ಷತ್ರ 4ನೇ ಪಾದದವರು ಹೇಳಿಕೊಳ್ಳಬೇಕಾದ ಶ್ಲೋಕ: ಮಹೇಶ್ವಾಸೋ ಮಹಿರ್ಭರ್ತಾಂ ಶ್ರೀನಿವಾಸಃ ಸತಾಂ ಗತಿಃ ಅನಿರುದ್ಧಃ ಸುರಾನಂದೋ ಗೋವಿಂದೋ ಗೋವಿದಾಂಪತಿಃ.